ಎಂದಿನಂತೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೀವಿ ನನ್ನ ಜೊತೆ ಖ್ಯಾತ ಅಂತಾರಾಷ್ಟ್ರೀಯ ಗರ್ಭಧಾರಣ ತಜ್ಞರು ಮತ್ತು ಲೈಂಗಿಕ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಡಾಕ್ಟರ್ ನಾನು ಈಗಾಗ್ಲೇ ಏನು ಮಾತಾಡ್ಬೇಕು ಅಂದ್ರೆ ಪತ್ರಗಳನ್ನು ತುಂಬಾ ಇಟ್ಕೊಂಡ್ಬಿಟ್ಟಿದ್ರೆ ಒಂದು ಎಪಿಸೋಡ್ ನಲ್ಲಿ ಮುಗಿಯಲ್ಲ ನಮ್ಗೆ ಮುಗಿಯುತ್ತ ಸೊ ಹಾಗಾಗಿ ಇನ್ನೊಂದು ಬಾರಿ ಒಂದ್ಸರ್ತಿ ನನ್ನ ಕ್ವಶನ್ ಏನಂತಂದ್ರೆ ಈಗ ಕಳೆದ ಮೂರು ಕೂಡ ನೋಡ್ತಾ ಇದ್ದೀರಾ ಎಲ್ಲಾ ರೀತಿ ಡೆವಲಪ್ಮೆಂಟ್ ಗಳನ್ನು ನೋಡ್ತಾ ಇದ್ದೀರಾ ಸೊ ಆರಂಭದಲ್ಲಿ ನಮ್ಮ ವೀಕ್ಷಕರಿಗೆ ಕೋವಿಡ್ ನೈನ್ಟೀನ್ ಬಗ್ಗೆ ತಾವ್ ಏನದು ಹೇಳೋದಕ್ಕೆ ಇಷ್ಟಪಡ್ತೀರಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಕುತ್ರ ಸುಮಾರು ಜನ ವೈದ್ಯರುಗಳು ಕೊಟ್ಟಿರ್ತಾರೆ ಅಥವಾ ಎಲ್ಲಾ ಮೀಡಿಯಾದಲ್ಲೂ ಬಂದಿರೋ ಇದು ಒಂದು ಅಂಟು ರೋಗ ರೋಗ ಇದು ಪ್ಯಾಂಡಮಿಕ್ ಆಗೋಯ್ತು ಅಂದರೆ ವಿಶ್ವವ್ಯಾಪಿ ಸಾಂಕ್ರಾಮಿಕ ರೋಗ ಇದು ಒಂದು ವೈರಾಣುವಿಂದ ಬಂದಿರೋದು ಆ ವೈರಾಣು ಹೆಸರು ಕೋವಿಡ್ ಹತ್ತೊಂಬತ್ತು ಇದೆಲ್ರಿಗೂ ಗೊತ್ತಿತ್ತು ಆದರೆ ಒಂದು ಅಂಶ ನಾನ್ ಸೇರಿಸ್ಬೇಕು ಅಂತ ಹೇಳ್ತಿರೋದು ಅಂತಂದ್ರೆ ಇದು ಬೇರೆ ರೀತಿಯ ಎಲ್ಲ ಸಾಂಕ್ರಾಮಿಕ ರೋಗಗಳ ತರ ಇದು ಒಂದು ಸಾಂಕ್ರಾಮಿಕ ರೋಗ ಓಕೆ ಹಿಂದೆ ಇನ್ಫ್ಲೂಯೆನ್ಸಾ ಬಂದಿತ್ತು ಫ್ಲೂ ಬಂದಿತ್ತು ಮಾರಕ ರೋಗಗಳಾದಾಗ ಟೈಫಾಯ್ಡ್ ಬಂದಿತ್ತು ಜೊತೆಗೆ ಸ್ಮಾಲ್ ಪಾಕ್ಸ್ ಬಂದಿತ್ತು ಚಿಕನ್ ಪಾಕ್ಸ್ ಬಂದಿತ್ತು ಪ್ಲೇಗ್ ಬಂದಿತ್ತು ಮಲೇರಿಯಾಗಳು ಬಂದಿತ್ತು ಅವನು ಇಷ್ಟೇ ವೇಗವಾಗಿತ್ತು ಪಡೆದಿತ್ತು ಆದರೆ ಆಗು ಈಗು ವ್ಯತ್ಯಾಸ ಅಂದ್ರೆ ಈಗ ಮೂವತ್ತು ವರ್ಷದಿಂದ ಹಿಂದೆ ಈ ಕೋವಿಡ್ ನೈನ್ಟೀನ್ ಬಂದರೆ ಇದು ಸುದ್ದಿನೇ ಆಗ್ತಿರ್ಲಿಲ್ಲ ಇಲ್ಲಿ ಏನಾಗೋಗಿದೆ ಮೀಡಿಯಾ ಇನ್ನು ಪಕ್ಕದ ಮನೆಗೆ ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ಆಗಲೇ ವಾಟ್ಸಪ್ ಇಮ್ಮಿಡಿಯೇಟ್ ಆಗಿ ನಮ್ಮ ಪಕ್ಕದ ಮನೆಗೆ ಬಂದಿದೆ ಆಗಲೇ ಅದಾಗಲೇ ಅದು ಒಂದಕ್ಕೆ ನೂರಾಗ ನೂರಕ್ಕೆ ಹಾಗಾಗಿ ಈ ಮೀಡಿಯಾ ಇದು ಅತ್ಯಂತ ಒಂಥರ ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬಂದಿದೆ ಅಲ್ಲದೆ ಇದ್ರೆ ಇದು ಒಂದು ಸಣ್ಣ ಕಾಯಿಲೆ ಥರ ಅದು ಇದಾಗೋಗೋದು ಎರಡನೇ ಬಹಳ ಮುಖ್ಯವಾದ ಅಂಶ ಅಂದರೆ ನಮ್ಮ ಕಂಟ್ರಿನಲ್ಲಿ ಇದನ್ನು ಸಾಕಷ್ಟು ಸರ್ಕಾರದ ಪರಿಶ್ರಮದಿಂದ ಈ ಕಾಯಿಲೆನ ಒಂದು ಹದ್ಬಸ್ತ್ನಲ್ಲಿ ಇಟ್ಕೊಂಡಿದ್ದೀವಿ ಯಾವ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಡೆತ್ ರೇಟ್ ಕೇವಲ ಮೂರು ಪರ್ಸೆಂಟ್ ಇದೆ ಇಂಥ ದೊಡ್ಡ ಭಯಂಕರ ರೋಗದಲ್ಲಿ ಬರೀ ಯಾತಕ್ಕೆ ಮೂರು ಪರ್ಸೆಂಟ್ ಇಳಿತು ಅಂದರೆ ಅದಕ್ಕೆ ಸಾಕಷ್ಟು ಸಿದ್ಧತೆ ಮಾಡಿಕೊಂಡು ಎಲ್ಲ ವೈದ್ಯಕೀಯ ಉಪಚಾರಗಳನ್ನು ಮಾಡ್ತಿರೋದ್ರಿಂದ ಖಂಡಿತ ಎರಡನೇದು ಈ ಮೂರ್ ಪರ್ಸೆಂಟ್ ಸತ್ತಿರೋರು ಈ ಕೋವಿಡ್ ನಿಂದ ಸತ್ತಿರಲ್ಲ ಬೇರೆ ಬೇರೆ ಕಾಯಿಲೆಗಳು ಇದ್ದವರು ಸತ್ತಿರೋದು ಅವಾಗ ಏನಾಗುತ್ತೆ ಈ ಕೋವಿಡ್ಗೂ ಅದು ಹಣೆ ಪಟ್ಟು ಕೋವಿಡ್ ಇಂದನು ಬಂದಿರಬಹುದು ಸತ್ತಿರಬಹುದು ಕೋವಿಡ್ ಇಂದನೇ ಸತ್ತಿರೋರ ಸಂಖ್ಯೆ ತೀರಾ ಇದೆ ಮೂರನೇ ಒಂದು ಅಂಕಿಅಂಶ ಅಂತಂದ್ರೆ ಇವತ್ತು ಬೆಳಿಗ್ಗೆ ಪೇಪರ್ ನಲ್ಲಿ ಒಂದು ಸಮಾಧಾನಕರವಾದ ಒಂದು ಸುದ್ದಿ ನೋಡಿದೆ ಎದ್ದ ತಕ್ಷಣ ನಾನು ಕೋವಿಡ್ ನೈನ್ಟೀನ್ ಎಷ್ಟಾಗಿದೆ ಅನ್ನೋ ಸ್ಕೋರ್ನ ನಾನು ನೋಡ್ಬಿಡ್ತೀನಿ ಇಂಟರ್ನೆಟ್ ತೆಗೆದ್ಬಿಟ್ಟು ಅದು ಒಂದು ಲಕ್ಷದ ಹನ್ನೊಂದು ಸಾವಿರ ಜನ ಇದ್ದಾರೆ ಒಂದು ಲಕ್ಷ ಜನ ಒಂಬತ್ತು ಸಾವಿರ ಜನ ಡಿಸ್ಚಾರ್ಜ್ ಆಗಿದೆ ಅಂದರೆ ಲೈವ್ ಇರೋರು ಒಂದು ಲಕ್ಷದ ಹನ್ನೊಂದು ಸಾವಿರ ಅಂದರೆ ಲೈವ್ ಕೋವಿಡ್ ಇರೋರು ಡಿಸ್ಚಾರ್ಜ್ ಆಗ್ತಿರೋದು ಒಂದ್ ಲಕ್ಷ ತೊಂಬತ್ ಸಾವಿರ ಹೌದೌದು ಹಾಗಾಗಿ ಏನಾಗಿದೆ ಒಂದು ಹಂತಕ್ಕೆ ರೀಚ್ ಆಗ್ಬಿಡಿದಿವಿ ಇನ್ಮೇಲೆ ಅಷ್ಟ್ ಜನಕ್ಕೆ ಕಾಯಿಲೆ ಬರ್ತಾ ಇರ್ತದೆ ಅಷ್ಟು ಜನ ಮನೆಗೆ ಹೋಗ್ತೇವೆ ಆಮೇಲೆ ನಾವು ಏನ್ ಮಾಡ್ತೀವಿ ಒಂದು ಉದಾಹರಣೆ ಹೇಳ್ಬಿಡ ಗರ್ಭಿಣಿ ಸ್ತ್ರೀ ಇರ್ತಾರೆ ಎಷ್ಟ್ ಜನ ಹೆರಿಗೆಗೆ ಬರ್ತಿರ್ತಾರೆ ಡೆಲಿವರಿ ಆಗ ಅಷ್ಟ್ ಜನ ಹೋಗ್ತಾರೆ ಇಲ್ಲ ನೂರ್ಕೊಂದು ಸಾವಾಗ್ತಿರ್ತದೆ ನೂರಕ್ಕೊಂದ್ ಮಗುನು ಸಾಯ್ತಿರ್ತದೆ ಆದ್ರೆ ಗರ್ಭ ಒಂದು ಯಾವ್ದು ಒಂದು ಹೆರಿಗೆ ಆಸ್ಪತ್ರೆಯಲ್ಲಿ ಯಾವಾಗ್ಲೂ ಆಸ್ಪತ್ರೆ ತುಂಬಿರ್ತದೆ ಖಂಡಿತ ಖಂಡಿತ ಹಾಗಂದ ತಕ್ಷಣ ಅವರೇ ಇರ್ತಾರೆ ಅಂತ ಅಲ್ಲ ಹಾಗೆ ಕೋವಿಡ್ ಆಸ್ಪತ್ರೆನೂ ಹಾಗೆ ಆಗೋಗ್ಬಿಡ್ತಾರೆ ಒಂದು ಒಂದೊಂದು ಒಬ್ಬರಲ್ಲಿ ಒಂದ್ ಜನ ಇದ್ದೇ ಇರ್ತಾರೆ ಹದ್ ಜನಕ್ಕೆ ಬರ್ತಾ ಇರುತ್ತೆ ಹದ್ ಜನಕ್ಕೆ ಇದೆ ಯಾತಕ್ಕೆ ಅಂತಂದ್ರೆ ಈ ವೈರಸ್ ಸಾಯೋದಿಲ್ಲ ಅನ್ಲೆಸ್ ಅದಕ್ಕೆ ನಾವು ಸರಿಯಾದ ಔಷಧಿ ಕಂಡು ಹಿಡಿದು ಲಸಿಕೆಗಳನ್ನ ಹಾಕಿ ನಾವ್ ಯಾವ ರೀತಿ ಪೋಲಿಯೋನ ಯಾವ ರೀತಿ ಇರಾಡಿಕೇಟ್ ಮಾಡಿದ್ವಿ ಆ ರೀತಿ ಇರಾಡಿಕೇಟ್ ಮಾಡೋವರ್ಗು ಇದು ಒಂದು ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಅವರ್ ಲೈಫ್ ನಾವ್ ಇನ್ಮೇಲೆ ಮೆಡಿಕಲ್ ಇಷ್ಟು ತೊಗೊಳ್ಬೇಕಾದ್ರೆ ಕೆಮ್ಮಿದೆಯಾ ನೆಗಡಿ ಇದೆಯಾ ಜೊತೆ ಕೋವಿಡ್ ಇದೆಯಾ ಎಚ್ ಐ ವಿ ಇದೆಯಾ ಶುಗರ್ ಇದೆಯಾ ಬಿ ಪಿ ಇದೆಯಾ ಆಗೋಗುತ್ತೆ ಅದರಿಂದ ಅದ್ರ ಬಗ್ಗೆ ಹೆಚ್ಚು ಆತಂಕ ಪಡ್ಕೊಳ್ಳೋದ್ ಬೇಡ